वॉशर न्यूज में स्वागत है आपका। मैं सरदार। देश भर में पीएफआई के लिए जो तहकीकत जो चल रहा है, उस तहकीकत में कई नेता और कई हिंदुत्व के जो लीडर्स हैं, केंद्र सरकार को मुबारकबाद दी गई है कि पीएफआई के बाहर देशों से इनको जो सपोर्ट हो रहा है, जो इनको पैसा दे रहे हैं, जो इसीलिए ये भी मुद्दे पर विजयपुर शहर के एमएलए बसंतगौड़ा पाटिल एतनार उस पर क्या कहते हैं, हम एक रिपोर्ट में आपको दिखाएंगे। देखेंगे एक रिपोर्ट। ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಸಚಿವರು ದೇಶ ವಿರೋಧಿ ಚಟುವಟಿಕೆ ಮಾಡ್ತಿರುವಂತಹ ಪಿ ಎಫ್ ಐ ಅನ್ನು ಇವತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಆ ಚಟುವಟಿಕೆಗಳ ಪೂರಕವಾಗಿರುವಂಥ ಎಲ್ಲ ಸಂಸ್ಥೆಗಳನ್ನು ಇವತ್ತು ಬೆಳಗ್ಗೆ 5 ಗಂಟೆಗೆ ಕೇಂದ್ರ ಸರ್ಕಾರ ಇವತ್ತು ನಿಷೇಧ ಹಾಕಿದೆ. ದೇಶದಲ್ಲಿ ಒಂದು ರೀತಿ ಭಯೋತ್ಪಾದನೆಯನ್ನು ಪ್ರೋತ್ಸಾಹ ಕೊಡುವಂಥ ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಅನೇಕ ಸಾಕ್ಷ್ಯಾಧಾರಗಳು ಪುರಾವೆಗಳು ಸಿಕ್ಕ ಮೇಲೆ ಭಾಳ ವರ್ಷಗಳಿಂದ ಈ ದೇಶದ ದೇಶಭಕ್ತರ ಆಗ್ರಹ ಇತ್ತು, ಬೇಡಿಕೆ ಇತ್ತು ಪಿ ಎಫ್ ಐಯನ್ನು ಬ್ಯಾನ್ ಮಾಡಬೇಕತ್ತೆ. ಅದಕ್ಕೆ ಸಾಕಷ್ಟು ಯಾವುದೇ ಒಂದು ಬ್ಯಾನ್ ಮಾಡಬೇಕಾದ್ರೆ ಸರ್ಕಾರಕ್ಕೆ ಎಲ್ಲ ರೀತಿಯ ಪುರಾವೆಗಳು ಸಿಗುವಂಥ ಜನ ಕಾಯ್ತಾ ಇದ್ದರು. ಇವತ್ತು ಏನು ಮೊನ್ನೆ ಏನೋ ಎಲ್ಲ ಕಡೆ ಇಡೀ ದೇಶಾದ್ಯಂತ ಒಂದು ದಾಖಲೆ ರೀತಿಯಲ್ಲಿ ಏನು ರೇಡ್ ಹಾಕಿದ್ರು, ಅಲ್ಲಿ ಸಾಕಷ್ಟು ಪುರಾವೆಗಳು ಸಿಕ್ಕಿವೆ. 1,000,000,000 ರೂಪಾಯಿ ವಿದೇಶದಿಂದ ಭಾರತವನ್ನು ಒಡಿಲಿಕ್ಕೆ, ಭಾರತದಲ್ಲಿರುವಂಥ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಏನೋ ಪಿ ಎಫ್ ಐ ಹಣ ಬರ್ತಾ ಇತ್ತು, ಅದರ ಎಲ್ಲ ಪುರಾವೆಗಳು ಸಿಕ್ಕರ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಈ ಒಂದು ಗಟ್ಟಿಯಾದ ನಿರ್ಣಯ ತೆಗೆದುಕೊಂಡಿದ್ದಾರೆ. ನಾವು ಎಲ್ಲರೂ ಇದನ್ನು ದೇಶಭಕ್ತರು ಹೃದಯಪೂರ್ವಕವಾಗಿ ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಪಾಕಿಸ್ತಾನ ಜೊತೆಗಿದೆ, ಯು ಎ ಜೊತೆಗಿದೆ, ಅವರು ಮಾಡುವಂಥ ಚಟುವಟಿಕೆಗಳು ಎಲ್ಲನೂ ಇವತ್ತು ಪ್ರೂಫ್ ಸಿಕ್ಕಿವೆ, ಹಾಗೆ ಮಾಡಿಲ್ಲ. ಇದರಿಂದ ನಮ್ಮ ದೇಶದ ಜನ ನೆಮ್ಮದಿಯಿಂದ ಇವತ್ತು ಬದುಕಲಿಕ್ಕೆ ಬಾಳಲಿಕ್ಕೆ ಇದೊಂದು ಒಳ್ಳೆಯ ಐತಿಹಾಸಿಕ ನಿರ್ಣಯ ತಗೊಂಡಿದ್ದಾರೆ, ಅದನ್ನು ನಾವು ಸ್ವಾಗತ ಪಡಿಸ್ತೀವಿ. ಸರ್, ಪಿ ಎಫ್ ಐನ ಬೆಂಬಲಿಸ್ತಕ್ಕಂಥ RSS ಕೂಡ ಬ್ಯಾನ್ ಆಗಬೇಕು, ಈ ರೀತಿ ವಾದ ಮಾಡ್ತಾ ಇದ್ದಾರೆ ಸರ್. RSS ಈ ದೇಶಭಕ್ತರನ್ನು ತಯಾರು ಮಾಡುವ ಕಾರ್ಖಾನೆ. RSS ಎಂದು ಯಾವುದೇ ಹಿಂಸಾಕೃತ್ಯದಲ್ಲಿ ತೊಡಗಿಲ್ಲ, ಅವರು ಮದ್ದು ಉಂಡು ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ, ಯಾವುದೇ ಧರ್ಮದ ಮೇಲೆ ಪ್ರಹಾರ ಮಾಡಿಲ್ಲ. ನಮ್ಮ RSS ದೇಶಭಕ್ತರ ಒಂದು ಸಂಘಟನೆ ಇರೋದ್ರಿಂದ ಇದು ಸಾಕಷ್ಟು ಸಲ ಈ ದೇಶದಲ್ಲಿ ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲೇ ಅದ್ರ ಮ್ಯಾಗಿರುವಂಥ ನಿಷೇಧವನ್ನು ಸುಪ್ರೀಂ ಕೋರ್ಟ್ನೇ ತಕ್ಕೊಂಡಿದೆ. ಹಿಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಕಾಲದಲ್ಲೂ ಸಹ ಈ ಚಟುವಟಿಕೆಗಳು ದೇಶಭಕ್ತಿ ಚಟುವಟಿಕೆ ಇರೋದ್ರಿಂದ ಅವತ್ತೂ ಸಹ RSS ಯಾವುದೇ ರೀತಿಯ ಒಂದು ದೇಶ ವಿರೋಧಿ ಚಟುವಟಿಕೆಯ ಒಂದು ಕೆಟ್ಟ ಹೆಸರಿಲ್ಲ. ಅದು ದೇಶಭಕ್ತರ ಸಂಘಟನೆ, ಈ ದೇಶದಲ್ಲಿರುವಂಥ ಎಲ್ಲ ಉನ್ನತ ಸ್ಥಾನದಲ್ಲಿರುವ RSS ಬಂದವರೇ. ಸರ್, ಈಗ ಕೇವಲ 5 ವರ್ಷ ಮಾತ್ರ ಈಗ ಬ್ಯಾನ್ ಆಗಿದೆ, ಪರ್ಮನೆಂಟ್ ಆಗಬೇಕು, ಸಮೇತ ನಿರ್ಮೂಲನೆ ಮಾಡಬೇಕು. ಮತ್ತು ಯಾವ್ಯಾವ
ಹುತ್ತಿನಿಂದ ಯಾವ ಹಾವು ಬರ್ತಾವೆ ಗೊತ್ತಿಲ್ಲ. ಅದನ್ನೆಲ್ಲ ಅಧ್ಯಯನ ಮಾಡಿ ಇದು ಸಂಪೂರ್ಣವಾಗಿ ಈ ಪಿ ಎಫ್ ಐ ಆಯ್ತು. ಆ ಕಾರಣ ಸಿಮಿಯಿಂದ ಪಿ ಎಫ್ ಐ ಆಗಿದೆ, ಮುಂದೆ ಎಸ್ ಡಿ ಪಿ ಐ ಅಂತೇಳಿ ರಾಜಕೀಯ ಒಂದು ಸಂಘಟನೆ ಆಗಿದೆ, ಮುಂದೆ ಇದನ್ನು ಮತ್ತೊಂದು ಹೆಸರಿನಿಂದ ಬರ್ಬೋದು. ಅವಾಗ ಅದನ್ನು 5 ವರ್ಷದಲ್ಲಿ ಇದನ್ನು ನನಗೆ ವಿಶ್ವಾಸ ಇದೆ ಕೇಂದ್ರ ಸರ್ಕಾರ ಇದನ್ನು ಸಂಪೂರ್ಣ ಭಯೋತ್ಪಾದನೆ ಲವ್ ಜಿಹಾದ್ ಇಂಥ ಎಲ್ಲನ್ನ ನಾಶ ಮಾಡ್ತದೆ. ನಮ್ಮ ದೇಶ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಿಕೆ ಅವಕಾಶವನ್ನು 5 ವರ್ಷದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅಂತ ವಿಶ್ವಾಸ ಇದೆ.